ನೀವು ಎಷ್ಟೋ ಜನರನ್ನ ಎಷ್ಟೋ ಶಕ್ತಿಗಳನ್ನ ಭೇಟಿ ಆಗ್ತೀರಿ ಹಾಗೆಲ್ಲ ನಿಮ್ಮನ್ನ ಸಂತುಲನವಾಗಿ ಹೇಗೆ ಇಟ್ಕೊಳ್ತೀರಿ ಬೇರೆಯವರನ್ನ ಸಂತುಲನವಾಗಿ ಇಟ್ಕೊಳೋಕೆ ಆಗದೇ ಇದ್ದಾಗ ಇದರ ಏನು ನಿಮ್ಗೆ ಯಾವಾಗಾದ್ರೂ ಕೋಪ ಬರುತ್ತಾ ಮಾಡ್ಕೋಬೇಕಾ ಅದ್ರ ರಹಸ್ಯ ತಿಳ್ಕೋಬೇಕು ಯಾಕಂದ್ರೆ ನನಗೆ ಗೊತ್ತು ಕೆಲವೊಮ್ಮೆ ನೋಡಿ ನಾನು ಕೋಪಗೊಳ್ಳೋಕೆ ಅಥವಾ ಇನ್ನೇನಕ್ಕೂ ಅಸಮರ್ಥ ಅಲ್ಲ ಎಲ್ಲದಕ್ಕೂ ಸಮರ್ಥ ಕರೆಕ್ಟ್ ಏನಂದ್ರೆ ನಾನೀಗ ಹೇಗಿರ್ಬೇಕು ಅನ್ನೋದನ್ನ ಬೇರೆಯವರಿಗೆ ನಿರ್ಧರಿಸೋಕೆ ಬಿಟ್ಟಿಲ್ಲ ಅದನ್ನ ನಾನೇ ನಿರ್ಧರಿಸ್ತೀನಿ ಸದ್ಯ ಒಂದು ಚರ್ಚೆ ನಡೀತಿದೆ ಡೆಲ್ಲಿಲಿ ಕೆಲವು ಪತ್ರಕರ್ತರು ಬಂದಿದ್ರು ಅತ್ಯಂತ ಮೂರ್ಖ ಪ್ರಶ್ನೆಗಳನ್ನು ಕೇಳ್ತಿದ್ರು ಪದೇ ಪದೇ ಉದ್ದೇಶಪೂರ್ವಕವಾಗಿ ನೀವು ಮೂರ್ಖರಾಗಿದ್ದು ಮೂರ್ಖ ಪ್ರಶ್ನೆ ಕೇಳಿದ್ರೆ ಓಕೆ ಉತ್ತರಿಸ್ತೀನಿ ಯಾಕಂದ್ರೆ ಅದು ನಿಮಗೆ ಮುಖ್ಯ ದುರುದ್ದೇಶದಿಂದ ಬಂದು ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು ಕ್ಯಾಮ್ರಾ ಆಫ್ ಮಾಡಿ ಸಾಕು ಅಂದೆ ಈಗ ಇವರು ಎಲ್ರಿಗೂ ಇನ್ನರ್ ಇಂಜಿನಿಯರಿಂಗ್ ಕಲಿಸ್ತಾರೆ ಆದ್ರೆ ಅವರಿಗೆ ಅದು ಬೇಕಾಗಿದೆ ಅಂತಿದ್ದಾರೆ ಸರಿನಾ ಇದು ಒಳ್ಳೇದೇ ಯಾಕಂದ್ರೆ ನನಗೆ ಖಂಡಿತ ಅದು ಬೇಕು ಅದಕ್ಕೆ ನಾನು ಹೀಗಿರೋದು ಯಾರಿಗೆ ಕೆಟ್ಟ ಉದ್ದೇಶಗಳಿತ್ತೋ ಅವರೇ ಈಗ ಇನ್ನರ್ ಇಂಜಿನಿಯರಿಂಗ್ಗೆ ಪ್ರಚಾರ ಕೊಡ್ತಿದ್ದಾರೆ ಸದ್ಗುರುಗಳಿಗೂ ಇನ್ನರ್ ಇಂಜಿನಿಯರಿಂಗ್ ಬೇಕು ಅಂತ ಒಳ್ಳೆ ಜಾಹೀರಾತು ಹೌದು ನಿಜ ನೀವೇ ವಿನ್ಯಾಸಗೊಳಿಸಿ ಜನರಿಗೆ ನೀಡಿ ಖಂಡಿತ ಯಾವಾಗ್ಲೂ ನನ್ನನ್ನು ಇಂಜಿನಿಯರಿಂಗ್ ಮಾಡ್ಕೊಳ್ತಿರ್ತೀನಿ ನಾವು ಮನುಷ್ಯರಷ್ಟೇ ಹಾಗಾಗಿ ಇಲ್ವಾ ಹಾಗೆ ಹೇಳ್ಬಾರ್ದ ನೋಡಿ ವಿಕಸನಾತ್ಮಕ ವ್ಯವಸ್ಥೆಯಲ್ಲಿ ವಿಕಸನದ ತುತ್ತ ತುದಿ ಮನುಷ್ಯ ಉತ್ತುಂಗ ಅತ್ಯುನ್ನತವಾದದ್ದು ಯಾವತ್ತು ನಾನು ಮನುಷ್ಯ ಅಷ್ಟೇ ಅನ್ಬೇಡಿ ನಾನು ಅನ್ನಿ ಅತ್ಯುನ್ನತ ಅದು ಒಳ್ಳೆ ಮನುಷ್ಯರು ಅನ್ಬೇಕು ಹೆಮ್ಮೆಯಿಂದ ಹೆಮ್ಮೆಯಿಂದ ಹೇಳಿ ಮನುಷ್ಯನಾಗಿರೋದು ಅಂದ್ರೆ ಭೂಮಿಲಿ ವಿಕಸನದ ಉತ್ತುಂಗ ಅದು ಹೋದ್ರೆ ನಮ್ಮ ಶ್ರೇಣಿ ಏನೋ ಗೊತ್ತಿಲ್ಲ ಕೊನೆ ಪಕ್ಷ ಇಲ್ಲಿ ಪೂರ್ಣ ಅರಳಿದ್ದೀರಿ ನೀವು ಪರಿಮಳ ಹೊಂದಿರಬೇಕು ನಾನು ಬರೀ ಮನುಷ್ಯ ಅಂದ್ರೆ ಏನದು ಅದು ನಿಜ ಇರುವೆ ಆದ್ರೆ ನಾನು ಬರೀ ಇರುವೆ ಈ ಮೂರ್ಖ ತುಳಿತಿದ್ದಾನೆ ಅನ್ನಬಹುದು ಮನುಷ್ಯನಾಗೆ ಹಾಗೆ ಹೇಳಬಾರದು ಒಳ್ಳೆ ಬದಲಾವಣೆ ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಹಿಂದಿನ ಯುವಕರು ಯಾಕಂದ್ರೆ ನಮ್ಗೆ ಯಾವಾಗಲೂ ಅನ್ಸುತ್ತೆ ಸುಸ್ತಾದ್ರೆ ಬ್ಯುಸಿ ಇದ್ರೆ ಇದನ್ನ ನಾವು ನೆಪವಾಗಿ ಬಳಸ್ತೀವಿ ನಮಗೆ ಇಷ್ಟೇ ಆಗೋದು ಅನ್ನೋ ಹಾಗೆ ಎಷ್ಟು ಚೆನ್ನಾಗಿ ಸಂಯೋಜಿಸಲಾಗಿದೆ ಅಂತ ಚೆನ್ನಾಗಿ ಸಂಯೋಜಿಸಲ್ಪಡೋದಂದ್ರೆ ಬ್ರ್ಯಾಂಡ್ಗಳ ಹೋಲಿಕೆ ಮಾಡ್ತಿಲ್ಲ ಒಂದು ಮೋಟರ್ ಸೈಕಲ್ ತಗೊಳ್ಳಿ ಎಂಜಿನ್ ಎಷ್ಟು ಸಲೀಸಾಗಿ ಕೆಲಸ ಮಾಡುತ್ತೆ ಅನ್ನೋದು ಅದರ ಸಂಯೋಜನೆ ಹೇಗಿದೆ ಎಷ್ಟು ವ್ಯವಸ್ಥಿತವಾಗಿದೆ ಅನ್ನೋದ್ರ ಮೇಲೆ ಇರುತ್ತೆ ಅದೆಲ್ಲ ಇಂಜಿನಿಯರಿಂಗ್ ಸರಕುಗಳ ಗುಣಮಟ್ಟನೂ ಮುಖ್ಯ ಆದರೆ ಅದು ಇಂಜಿನಿಯರಿಂಗ್ ಬಗ್ಗೆ ಸಂಯೋಜನೆಯಿಂದ ಸ್ವಲ್ಪ ಆಚೆ ಈಚೆ ಆದರೂ ಹಾಳಾಗಿ ಹೋಗುತ್ತೆ ಇದು ಒಳ್ಳೆ ಮಿಷಿನ್ ಆದರೆ ಆಯಿಲ್ ಇಲ್ಲದೆ ಐದು ಕಿಲೋಮೀಟರ್ ಹೋದರೂ ಅದರ ಕಥೆ ಮುಗಿತು ಕೀಲೆಣ್ಣೆ ಇಲ್ಲ ಅಂದ್ರೆ ಮುಗೀತು ನಿಮ್ಮೊಳಗೂ ಈ ಎಲ್ಲ ಅಂಶಗಳಿವೆ ಒಂದು ಚೆನ್ನಾಗಿ ಇಂಜಿನಿಯರಿಂಗ್ ಆಗಿರಬೇಕು ಇನ್ನೊಂದು ನಿಮ್ಮೊಳಗೆ ಘರ್ಷಣೆ ಇರಬಾರದು ಅನುಗ್ರಹ ಕೀಲೆಣ್ಣೆ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಅನುಗ್ರಹನ ಆಹ್ವಾನಿಸಿದ್ರೆ ಘರ್ಷಣೆ ಇರಲ್ಲ ನಿಮ್ಮೊಳಗೆ ಘರ್ಷಣೆ ಇಲ್ಲ ಅಂದ್ರೆ ಹೊರಗೇನೋ ಘರ್ಷಣೆ ಬಂದ್ರೆ ಹೇಗೆ ಆದ್ರೆ ಒಳಗೆ ಘರ್ಷಣೆ ಇಲ್ಲ ಇದೇನಂದ್ರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರಬಹುದು ಆದ್ರೆ ನಾನು ಸಮಸ್ಯೆ ಅಲ್ಲ ನೀವು ಅಡ್ಡಿಗಳನ್ನ ನಿರ್ಮಿಸಿಕೊಳ್ತಿ ನಾನು ಸಮಸ್ಯೆ ಅಲ್ಲ ನಿಮ್ಮ ವಿಡಿಯೋ ಒಂದರಲ್ಲಿ ಹೇಳಿದ್ರಿ ತುಂಬಾ ಇಷ್ಟ ಆಯಿತು ನಾವು ಕೇವಲ ನೆನಪುಗಳನ್ನು ನರಳುತ್ತೀವಿ ಅಥವಾ ಕಲ್ಪನಾ ಶಕ್ತಿನ ನರಳುತ್ತೀವಿ ಅದು ಇಷ್ಟ ಆಯ್ತು ಜನರು ಇದನ್ನೇ ಮಾಡ್ತಿರೋದು ತಮ್ಮ ಸಾಮರ್ಥ್ಯಗಳನ್ನು ತಮ್ಮ ಪ್ರಯೋಜನಕ್ಕೆ ಬಳಸ್ಕೊಳ್ಳೋಕೆ ಆಗ್ತಿಲ್ಲ ತಮ್ಮ ಬುದ್ಧಿಶಕ್ತಿ ಯೋಚನೆ ಬೌದ್ಧಿಕ ಸಾಮರ್ಥ್ಯ ಭಾವನಾತ್ಮಕ ಸಾಮರ್ಥ್ಯ ಎಲ್ಲಾನು ತಮ್ಮ ವಿರುದ್ಧವಾಗಿ ಬಳಸ್ಕೋತಿದ್ದಾರೆ ಆದರೆ ಜಗತ್ತಲ್ಲಿ ಸಮಸ್ಯೆ ಇದೆ ಅಂತಕೋತಾರೆ ಹೌದು ಸರಿಯಾಗಿ ಹೇಳಿದ್ರಿ ನನ್ನ ಕೆಲಸ ಜನರನ್ನ ಹೇಗೆ ಇಂಜಿನಿಯರಿಂಗ್ ಮಾಡೋದಂದ್ರೆ ಅವರು ಪರಿಹಾರವಾಗಬೇಕು ಸಮಸ್ಯೆ ಅಲ್ಲ ಯಾಕಂದ್ರೆ ನಾವು ಅತ್ಯುನ್ನತ ಮಟ್ಟದ ಬುದ್ಧಿಶಕ್ತಿ ಆದ್ರೆ ಸಮಸ್ಯೆ ಆಗಿದ್ದೀವಿ ಹಾಗಾಗಬಾರ್ದು ನಾವು ಅತಿ ದೊಡ್ಡ ಪರಿಹಾರ ಆಗಬೇಕು ಅದು ಸಾಧ್ಯ ನಮ್ಮ ಕಾರ್ಯ ಪೂರ್ಣವಾಗದೆ ಪ್ರಜ್ಞಾಪೂರ್ವಕವಾದ್ರೆ ಇದು ಸಾಧ್ಯ ಹೌದು ಅರಿವಿನಿಂದ ಮಾಡಿದರೆ ಮಾತ್ರ ಇದು ಸುಂದರವಾದ್ದು ಈ ಮಟ್ಟದ ಬುದ್ಧಿಶಕ್ತಿ ಇದ್ದಾಗ ವಿವಶರಾದ್ರೆ ಜನರು ಕೇಳ್ತಾರೆ ಇಷ್ಟು ಒತ್ತಡನ ಈ ಮಾಧ್ಯಮ ಈ ಟೀಕೆನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಂತ ನಿಭಾಯಿಸೋಕೇನಿದೆ ಮಾಡ್ತಿರೋದು ಅವರು ಅವರಿಗಷ್ಟೇ ಗೊತ್ತಿರೋದು ಅದಕ್ಕೆ ಮಾಡ್ತಿದ್ದಾರೆ ಅಭಿನಂದನೆ ಅದಕ್ಕೆ ನಾನೇನ್ ಮಾಡ್ಲಿ ಧನ್ಯವಾದಗಳು ಸರ್